ಸಾಹಸ ಮತ್ತು ಕೌತುಕಗಳನ್ನು ಅರಸುತ್ತಾ ವಿಶ್ವ ಪರ್ಯಟನೆ ಮಾಡುತ್ತಿರುವ ಪಯಣಿಗರು ನೀವು. ದೀರ್ಘಕಾಲದ ದೇಶ ಪರ್ಯಟನೆಯ ನಂತರ ನೀವು ಒಂದು ದಿವ್ಯ ಕಾಂತಿಯಿಂದ ಬೆಳಗುತ್ತಿರುವ ನಿರ್ಜನ ಸ್ಥಳವೊಂದಕ್ಕೆ ಬರುತ್ತೀರಿ. ನೀವು ಹಾಗೆ ಮುಂದುವರಿಯುತ್ತಿದ್ದಂತೆ ಆ ಭೂಪ್ರದೇಶದಲ್ಲಿ ಅಲ್ಲಲ್ಲಿ ಎದ್ದು ನಿಂತಿದ್ದ ದೈತ್ಯಾಕಾರದ ಕಂಬಗಳ ನೆರಳುಗಳನ್ನು ಗಮನಿಸುತ್ತೀರಿ. ಅವುಗಳ ನಿಗೂಢತೆಯಿಂದ ಆಕರ್ಷಿತರಾಗಿ ನೀವು ಆ ಕಂಬಗಳ ಬಳಿ ಹೋಗುತ್ತೀರಿ. ಜಂಪಿ ಸಾಮ್ರಾಜ್ಯದಲ್ಲಿ ಒಟ್ಟು 8 ಗ್ರಾಮಗಳಿದ್ದವು. ಹಂಪಿ ಅದರ ರಾಜಧಾನಿಯಾಗಿತ್ತು. ಈ ಗ್ರಾಮಗಳೆಲ್ಲವೂ ತುಂಗಭದ್ರಾ ತೀರದಲ್ಲೇ ಇದ್ದವು. ಅದೇ ಅವರಿಗೆಲ್ಲ ನೀರನ್ನು ಉಣಿಸುತ್ತಿದ್ದದ್ದು. ಜಂಪಿ ಪ್ರಭುಗಳು ತುಂಗಭದ್ರಾ ನದಿಯನ್ನು ತಮ್ಮ ದೇವತೆಯೆಂದು ಪೂಜಿಸುತ್ತಿದ್ದರು. ಜಂಪಿ ಪ್ರಭುಗಳಿಗೆ ಭೂಮಿಯನ್ನೇ ಕದಲಿಸುವ ಅಲೌಕಿಕ ಶಕ್ತಿ ಇತ್ತೆಂಬ ಐತಿಹ್ಯವಿದೆ. ಜಂಪಿಯ ಮೊದಲ ದೊರೆ 1ನೇ ಭರತನ ವರ್ಷಗಳ ದೀರ್ಘ ತಪಸ್ಸಿಗೆ ಮೆಚ್ಚಿ ಭೂದೇವಿ ಈ ವರವನ್ನು ಅನುಗ್ರಹಿಸಿದ್ದಳಂತೆ. ಆಗಿನಿಂದಲೂ ಈ ವರವು ಮುಂದಿನ ಅವನ ಸಂತತಿಗೆ ಪಾರಂಪರಾನುಗತವಾಗಿ ಒಲಿದಿತ್ತು. ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿರುವಾಗ ಜಂಪಿಯ ಇತಿಹಾಸದಲ್ಲಿಯೇ ಅತ್ಯಂತ ಕರಾಳ ದಿನವೊಂದು ಬಂದು ಬಿಟ್ಟಿತು. ಸಾಮ್ರಾಜ್ಯದ ದೆಸೆಯೇ ಬದಲಾಗಿ ಹೋಯಿತು. ರಾಜ ಮಹೀಂದ್ರ ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸುತ್ತಿದ್ದ. ಅವನ ಪ್ರಜೆಗಳು ಅವನನ್ನು ಬಹಳ ಪ್ರೀತಿಸುತ್ತಿದ್ದರು. ಯುವರಾಜ ಕ್ಷಿತೀಂದ್ರನಿಗೆ ಚಿಕ್ಕಂದಿನಿಂದಲೂ ಸಿಂಹಾಸನ ಏರಲು ಬೇಕಾದ ಎಲ್ಲಾ ತರಬೇತಿಗಳನ್ನು ಕೊಡಿಸಿದ್ದರು. ಅವನ ಮಂತ್ರವಿದ್ಯೆ ಮತ್ತು ದೈಹಿಕ ಸಾಮರ್ಥ್ಯಗಳು ದಿನೇ ದಿನೇ ವರ್ಧಿಸುತ್ತಿದ್ದವು. ರಾಜ ಮಹೀಂದ್ರ ಕಾಯಿಲೆ ಬಿದ್ದು ಶಾಶ್ವತವಾಗಿ ಹಾಸಿಗೆ ಹಿಡಿದ. ಆಗ ರಾಜ್ಯಭಾರ ಎಳೆಯ ಯುವರಾಜ ಕ್ಷಿತೀಂದ್ರನ ಹೆಗಲ ಮೇಲೆ ಬಿತ್ತು. ಆತ ಚಿಕ್ಕವನಾದರೂ ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸಿದ ಮತ್ತು ಸೇನಾಬಲದಿಂದ ಸಮಯ ಸಾಧಕ ಆಕ್ರಮಣಕಾರರ ಬಾಧೆಗಳನ್ನು ಹತ್ತಿಕ್ಕಿದ. ರಾಜ ಕ್ಷಿತೀಂದ್ರ ಒಬ್ಬ ಒಳ್ಳೆಯ ಮತ್ತು ನ್ಯಾಯಪರ ದೊರೆ. ಪ್ರಜೆಗಳ ಬದುಕು ಹಸನಾಗುವಂತಹ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿದ. ಅವನ ಆಳ್ವಿಕೆಯಲ್ಲಿ ರಾಜ್ಯ ಸುಭಿಕ್ಷವಾಗಿತ್ತು. ಅವನ ಕೀರ್ತಿಯನ್ನು ಕೇಳಿದ ಸೋಲಾಪುರದ ರಾಣಿ ತನ್ನ ಮಗಳು ಅವಂತಿಯನ್ನು ಅವನಿಗೆ ಕೊಟ್ಟು ವಿವಾಹ ಮಾಡಲು ಬಯಸಿದಳು. ಸ್ವಲ್ಪ ಸಮಯದಲ್ಲೇ ರಾಜ ವಿವಾಹಕ್ಕೆ ಸಕಲ ಸಿದ್ಧತೆಗಳು ಆದವು. ಸಕಲ ವೈಭವಗಳೊಂದಿಗೆ ಹೊಸ ರಾಣಿಯನ್ನು ಜಂಪಿಗೆ ಸ್ವಾಗತಿಸಲಾಯಿತು. ಒಂದಿಡೀ ತಿಂಗಳೆಲ್ಲ ಉತ್ಸವಾಚರಣೆ ನಡೆಯಿತು. ತರುಣ ರಾಜದಂಪತಿಗಳು ಸಂತೋಷವಾಗಿದ್ದರು. ಕೆಲವು ವರ್ಷಗಳಲ್ಲಿ ಅವರಿಗೊಂದು ಮಗುವೂ ಆಯಿತು. ರಾಜ್ಯಕ್ಕೆ ಅದು ಸುವರ್ಣ ಕಾಲದಂತಿತ್ತು. ಆದರೊಂದು ಕರಾಳ ದಿನ ಬಂದೇ ಬಿಟ್ಟಿತು. ರಾಣಿ ಅವಂತಿ ಮತ್ತು ಮಗು ಇಬ್ಬರು ಮಾರಕ ರೋಗವೊಂದಕ್ಕೆ ಬಲಿಯಾದರು. ರಾಜ ಕ್ಷಿತೀಂದ್ರ ಜಗತ್ತಿನ ಮೂಲೆ ಮೂಲೆಗಳಿಂದ ಪ್ರಖ್ಯಾತ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಮಾಡಿಸಿದರೂ ಪ್ರಯೋಜನವಾಗಲಿಲ್ಲ. ಆ ಕಾಯಿಲೆಗೆ ಕಾರಣವನ್ನು ಪತ್ತೆ ಮಾಡಲು ಯಾರಿಗೂ ಸಾಧ್ಯವಾಗಲಿಲ್ಲ. ಇಬ್ಬರು ಒಬ್ಬರ ನಂತರ ಒಬ್ಬರು ಮರಣ ಹೊಂದಿದರು. ರಾಜ ಕ್ಷಿತೀಂದ್ರನಿಗೆ ತನ್ನ ಪ್ರೀತಿಯ ಪತ್ನಿ ಮತ್ತು ಪುತ್ರರ ಅಗಲುವಿಕೆ ಸಹಿಸಲು ಅಸಾಧ್ಯವಾಯಿತು. ಅತಿ ದುಃಖದಿಂದ ಅವನ ಭಾವನೆಗಳೆಲ್ಲ ಕ್ರೋಧವಾಗಿ ವ್ಯಕ್ತಗೊಂಡವು. ನಾನು ಜನರಿಗೆ ಇಷ್ಟೆಲ್ಲ ಮಾಡಿದರೂ ಯಾರೊಬ್ಬರಿಗೂ ನನ್ನ ಪತ್ನಿ ಪುತ್ರರ ರೋಗಕ್ಕೆ ಪರಿಹಾರ ಕಂಡುಹಿಡಿಯಲು ಆಗಲಿಲ್ಲವಲ್ಲ. ರಾಜ್ಯದ ಕಲ್ಯಾಣಕ್ಕಾಗಿ ನಾನು ಮಾಡಿದ್ದೆಲ್ಲ ವ್ಯರ್ಥ ಎನ್ನಿಸಿತು. ಅವನಿಗೆ ಚಿತ್ತಭ್ರಮೆ ಉಂಟಾಯಿತು. ತನ್ನ ರಾಜ್ಯ ಮತ್ತು ಜನರನ್ನು ಸರ್ವನಾಶ ಮಾಡಲು ನಿರ್ಧರಿಸಿದ. ತನ್ನ ಭೂಮಿಯನ್ನು ಕದಲಿಸುವ ಶಕ್ತಿಯಿಂದ ರಾತ್ರೋರಾತ್ರಿ ದೈತ್ಯಾಕಾರದ ಕಂಬಗಳನ್ನು ಸೃಷ್ಟಿಸಿಬಿಟ್ಟ. ಗ್ರಾಮಗಳಿಗೆ ನೀರು ಉಣಿಸುತ್ತಿದ್ದ ನದಿಗೆ ಅವುಗಳನ್ನು ಅಡ್ಡಲಾಗಿರಿಸಿಬಿಟ್ಟ ಮತ್ತು ಆ ಕಂಬಗಳನ್ನು ಯಾರೂ ನಾಶ ಮಾಡಲು ಸಾಧ್ಯವಾಗದಂತೆ ಮಂತ್ರ ಹಾಕಿಬಿಟ್ಟ. ಈಗ ನೀನು ನೋಡುತ್ತಿರುವ ಕಂಬಗಳು ಅಸ್ತಿತ್ವಕ್ಕೆ ಬಂದಿದ್ದು ಹೀಗೆ.
ಸೈನ್ಯವು ರಾಜನನ್ನು ತಡೆಯಲು ಮಾಡಿದ ಯತ್ನಗಳೆಲ್ಲವೂ ವಿಫಲವಾದವು. ಭಾರಿ ಸಾವು ನೋವುಗಳಾದವು. ಇದನ್ನು ಕಂಡ ರಾಜ ಮಹೇಂದ್ರ ಮಗನ ಹುಚ್ಚಾಟವನ್ನು ನಿಲ್ಲಿಸಲು ತಾನೇ ತ್ವರೆ ಮಾಡಿದ. ಇದೇ ಅಚಲಪುರದಲ್ಲಿ ಅವನು ಕ್ಷಿತೇಂದ್ರನನ್ನು ಎದುರಿಸಿದ. ಅನೇಕ ದಿನಗಳು ನಡೆದ ಕಾದಾಟದಲ್ಲಿ ಯಾರೊಬ್ಬರೂ ಸೋಲಲಿಲ್ಲ.